ಜೇಸುದಾಸ್ ಸಿಂಗ್ ಎಂಟ್ರಾಗಿ ಜೇಸುದಾಸ್ ಸಿಂಗ್ ನಿಂತರು ಅನೌನ್ಸ್ ಮಾಡಿದ್ದಾರೆ ಜೇಸುದಾಸ್ ಫಸ್ಟೇ ಪ್ರಾರ್ಥನೆ ಗೀತನೆ ಆಡ್ತಾ ಇದ್ದಾರೆ ಅಂತ ಸರ್ ಬುಕ್ಕಿಂಗ್ ಓಪನ್ ಮಾಡಿದ್ರು ಸರ್ ಯಾವುದು ನಡಿಬಾರ್ದು ಆ ಶಬ್ದ ಬಂತು ನಾನೇ ಒಂದು ನಿಮಿಷ ಶಾಕ್ ಆಗ್ಬಿಟ್ಟೆ ತಲೆ ತಗ್ಸೋ ಕೆಲಸ ಕಲಾವಿದರ ನೋವುಗಳು ಸಂಕಟಗಳು ಗೊತ್ತಾದರೆ ಮಕ್ಕಳು ಬೆಳೆಯೋದಕ್ಕೆ ಬಹಳ ಸುಲಭ ಆಗುತ್ತೆ ಅದರಿಂದ ಕಲಾ ಮಾಧ್ಯಮ ನೋಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಳೆಸಿ ಅಂತ ನಾನು ಕೇಳ್ಕೊತಿದ್ದೀನಿ ನಮಸ್ಕಾರ ಅದು ಅದಕ್ಕೆ ಹೇಳೋದು ಆ ನೋವು ಸಂತೋಷ ಎಲ್ಲ ಬಡ್ತಂದು ಮನೆಯಲ್ಲೇ ಇರೋದು ಆ ನಗು ಅದೆಲ್ಲ ಅಲ್ಲೇ ಇರೋದು ಸೌಕರ್ಯಕ್ಕೆ ಮನೆಯಲ್ಲಿ ಏನಿಲ್ಲ ಯಾರ್ಯಾರು ಬಂದರೆ ಊಟ ಕೊಡೋಕ್ಕಾಯ್ತೋ ಇಲ್ವೋ ಯಾರ್ಯಾರು ಕರ್ಕೊಂಬಂದೆ ನೀನು ನಾ ಹೇಳಿಲ್ವಾ ಯಾರ್ಯಾರನ್ನು ಕರ್ಕೊಂಬರಬಾರ್ದು ಒಂದು ಬಡವ್ರ ಮನೆಯಲ್ಲಿ ಹಂಗೆ ಹೇಳಿ ಬಂದೋ ನೀನು ಮೊದಲೇ ಹೇಳಬಾರ್ದಾ ಮುಗಿಬಿಡು ಅಂದ್ಬಿಟ್ಟು ಸೀರೆ ಸರಿ ಮಾಡಿ ಬಟ್ಟೆ ಎಲ್ಲ ತೆಗೆದು ಸೈಡ್ಗೆ ಹಾಕಿ ಪ್ರತಿ ಬಡವ್ರ ಮನೆಯಲ್ಲೂ ಹಂಗಿರೋದು ಅಲ್ಲೊಂದು ಪ್ಯಾಂಟ್ ಕಿಂಟ್ ಎಲ್ಲ ತೆಗೆದು ಸೈಡ್ಗೆ ಹಾಕಿ ಬನ್ನಿ 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 ಅಂತ ಕೈ ಒರೆಸ್ಕೊಂಡು ಕೂತ್ಕೊಳ್ಳಿ ಎಷ್ಟು ಚೆನ್ನಾಗಿರ್ತದೆ ಅಲ್ಲೇ ಅರ್ಧ ಊಟ ಮಾಡ್ದಂಗೆ ಆಗುತ್ತೆ ಇದು ಯಾರು ಕರ್ಕೊಂಬಂದಿದ್ಯಾ ಕರ್ಕೊಂಡೋಗಿ ಕರ್ಕೊಂಡೋಗು ಅವ್ರ ಅಪ್ಪ ಬರ್ರ ಅಂತ ಕೂತಿರ್ತಾನೆ ಇವ್ನು ಬಂದವನು ಅವ್ರ ಜೊತೆ ಬಂದು ನೋಡ್ಕೊಂಡು ಹೋಗ್ತಾನೆ ಒಡಿತನ ಕಡಿತನ ಗೊತ್ತಿಲ್ಲ ಅಪ್ಪ ಅದು ಹಂಗಲ್ಲ ಬನ್ನಿ 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 ಕೂತ್ಕೊಳ್ಳಿ 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 ಅರೆ ರೇ ಬಡಿಸೆ ಅನ್ನ ಬಡಿಸೆ ಬಿಸಿ ಬಿಸಿ ಅನ್ನಕ್ಕೆ ಗೊಜ್ಜೆ ಹಾಕಿ ಅದನ್ನು ಕಲಿಸಿದ್ರೇ ಬಾಯಿಗೆ ಹಾಕೋಕ್ಕೆ ಒಂದು ರುಚಿ ರೀ ಅದಕ್ಕೆ ಹೇಳೋದು ಬಡವ್ರ ಮನೆ ಊಟ ಚೆನ್ನ ನಾವು ಎಲ್ಲೇ ನೋಡ್ತೀವಲ್ಲ ಪ್ರೋಗ್ರಾಮು ಅಷ್ಟೇ ರೀ ಭಾಳ ದೊಡ್ಡ ಪ್ರೋಗ್ರಾಮ್ ಇರ್ತದೆ ನನ್ನ ಎಕ್ಸ್ಪೀರಿಯೆನ್ಸ್ ಇಲ್ಲ ಯಾಕೆ ಅಂದರೆ ದೊಡ್ಡ ಪ್ರೋಗ್ರಾಮು ಏನು ಸಾವಿರಾರು ಜನ ಜನ 40-50 ಅಡಿ ದೂರದಿಂದ ಕೂತಿರ್ತಾರೆ ನಾವಿಲ್ಲಿ ನಿಂತ್ಕೊಂಡು ಇವತ್ತಿನ ಕಾರ್ಯಕ್ರಮದಲ್ಲಿ ಅಂತಂದರೆ ಅವರಲ್ಲಿಂದ ಚಪ್ಪಾಳೆ ಹೊಡೆದ್ರೆ ನಮಗೆ ಕೇಳಿಸಲ್ಲ ಅವ್ರ ನಕ್ಕರೆ ನಮಗೆ ಗೊತ್ತಾಗಲ್ಲ ಅದೇ ಚಿಕ್ಕ ಪ್ರೋಗ್ರಾಮ್ ಅಂದ್ಕೊಳ್ಳಿ ಎಲ್ಲೋ ರಾಜ್ಯೋತ್ಸವ ಗಣಪತಿಗಳು ಓ ಆ ಸೀ ಬಂದೇ ಸಖತ್ತಾಗಿತ್ತು ಬ್ಯೂಟಿಫುಲ್ ಆ ಹೇಳೋಣ ಅಣ್ಣ ನೀನು ಮಾಡೋಣ ರಾಜ್ಕುಮಾರ್ ಮಾಡೋಣ ಅಂದ ತಕ್ಷಣ ನಮಗೆ ಸ್ಫೂರ್ತಿಗಳು ಬರುತ್ತೆ ಸ್ಪಂದನ ಸಿಗುತ್ತೆ ರೀ ಅದಕ್ಕೆ ಇವತ್ತು ನಾಟಕನ ಇಷ್ಟಪಡ್ತಾರೆ ಭಾಳ ಜನ ಸಿನಿಮಾಕ್ಕಿಂತ ಯಾಕೆಂದರೆ ಅಲ್ಲಿಂದ ಈ ಕಡೆ ಸ್ಪಂದಿಸ್ಬೋದು ಇಲ್ಲಿಂದ ಅಲ್ಲಿಗೆ ನಮ್ಗೆ ಗೊತ್ತಾಗುತ್ತೆ ಏನು ಸ್ಪಂದಿಸ್ತಾ ಇದ್ದಾರೆ ಅಂತ ಆ ಬಡತನ ಅಂದರೆ ಅದು ನಾಟಕ ಇದು PVR ಸಿನಿಮಾ ಇದ್ದಂಗೆ ಏನು ಅಂದರೆ ನಾ ಎಲ್ಲರೂ ಮುಂದೆ ನೋಡ್ತಾ ಇರ್ತಾರೆ ಎಲ್ಲರೂ ಎಂಜಾಯ್ ಮಾಡ್ತಿದ್ದು ಏನು ಶಬ್ದನೇ ಕೇಳ್ತಾರೆ ಅಂದರೆ 45 ಜನನೂ ಎದ್ದೋಗಿರ್ತಾರೆ ಬಂದಿರೋದೇ 47 ಜನ ಎಲ್ಲರೂ ಎದ್ದೋಗಿರ್ತಾರೆ ಯಾರಿಗೂ ಗೊತ್ತಾಗಲ್ಲ ಅದೇ ಚಿಕ್ಕ ಚಿಕ್ಕ ಥಿಯೇಟ್ರಲ್ಲಿ ಎಷ್ಟು ಚೆನ್ನಾಗಿರುತ್ತೆ ಅದಕ್ಕೆ ಎಲ್ಲ ಚಿಕ್ಕದು ಸ್ವಲ್ಪ ದುಡ್ಡು ಚಿಕ್ಕ ಮನೆ ಸಣ್ಣ ಸಂಸಾರ ಅಲ್ಲ ಮಕ್ಕಳು ಜಾಸ್ತಿ ಇರಲಿ ಏನು ತೊಂದರೆ ಮಾಡೋಕ್ಕಾಗಲ್ಲ ಯಾವುದೇ ನಮ್ಮ ಕೈಯಲ್ಲಿಲ್ಲ ದೇವ್ರ ಕೈಯಲ್ಲಿದೆ ಅಂತಾರೆ ಅದು ಬೇರೆ ವಿಷಯ ಬಟ್ ಚೆನ್ನಾಗಿರುತ್ತೆ ಜೀವನ ಯಾವುದೇ ಒಂದು ಸಣ್ಣ ಮನೆಗೆ ಹೋಗಿ ಸಣ್ಣ ಊರಿಗೆ ಹೋಗಿ ಒಂದು ಸಣ್ಣ ಊರಿಗೆ ಹೋಗಿ ನೀವು ಎಲ್ಲಿ ಹೋಗಿದ್ರಿ ಅಂತ ಗೊತ್ತಾಗ್ಬಿಡುತ್ತೆ ನಾನು ಸಣ್ಣ ಊರುಗಳಲ್ಲಿ ಇದ್ದೀನಿ ಅಲ್ಲಿ ಏನಂದರೆ ಕಳ್ತನೇ ಆಗಲ್ಲ ಅಂತಾರೆ ಯಾಕೆ ಸರ್ ಇಲ್ಲಿ ಯಾವನ್ ಬಂದರೂ ಗೊತ್ತಾಗ್ಬಿಡ್ತದೆ ನಮಗೆ ಏಯ್ ನಾಗರಾಜ್ ಮನೆಗೆ ಯಾರೋ ಬಂದ ನೀವು ಅಲ್ಲೂ ಹೋಗಲಿಲ್ಲ ಇಲ್ಲಿ ಹೋಗಿ ಎಲ್ಲ ಹೋಯ್ತಾವ ನೀವು ಅಂತ ಬೆಂಗಳೂರಲ್ಲಿ ಎಲ್ಲಿ ಗೊತ್ತಾಯ್ತದೆ ಅವ್ನು ಡೆಕೈಟ್ ಮಾಡೋಕ್ಕೆ ಹೋಯ್ತಾ ಇದ್ದಾನೋ ಯಾರ್ದಾರು ಮನೆಗೆ ಹೋಯ್ತಾ ಇದ್ದಾನೋ ಅವ್ರ ಗಂಡ ಅಲ್ಲಿದ್ದಾರೋ ಇಲ್ವೋ ಏನು ಹಿಂಗೆ ಹೋದ ಅಂದರೆ ಹೋದ ಅವ್ನು ಈ ಕಡೆ ಹೋದ ಹೋದ 5 ಜನ ಹೋದರೂ ಹೋದ ಒಂದು ಆ್ಯಂಬುಲೆನ್ಸ್ ಹೋದ್ರೆ ಎಲ್ಲೋಯ್ತೋ ಈ ಕಡೆಯಿಂದ ಬಂತು ಈ ಕಡೆಯಿಂದ ಹೋಯ್ತು ಅಂತಾರೆ ಅದೇ ಒಂದು ಸಣ್ಣ ಊರಲ್ಲಿ ಆ್ಯಂಬುಲೆನ್ಸ್ ಬಂದರೆ ಇಡೀ ಊರು ಮಾತಾಡ್ತಾರೆ ಯಾರ ಮನೆಗೆ ಎಲ್ಲಿಂಗಾಯ್ತು ಏನಾಯಿತು ಅಂದರೆ ಸ್ಪಂದನ ಇದೆ ಅಲ್ಲ ನಾವು ಜೀವನದಲ್ಲಿ ಯಾಕೂ ಸ್ಪಂದಿಸಬೇಕು ನಾನು ಅದೇ ಹೇಳ್ತಾ ಇದ್ದೆ ಹಂಸಲೇಖ ನನ್ನ ಸಣ್ಣ ಮನೆಗೆ ಬಂದರು ಅಂತಲೇ ಇಷ್ಟು ವಿಷಯ ಶುರುವಾಗಿತ್ತು ಹಂಸಲೇಖ ನಾನು ಹಂಸಲೇಖನ ಬಲ್ಲೆ ಬಟ್ ಎಷ್ಟು ದೂರದಿಂದ ಬಲ್ಲೆ ಅಷ್ಟೇ ಬಲ್ಲೆ ಅವ್ರ ಸಾಧನೆಗಳ ಬಗ್ಗೆ ತಿಳ್ಕೊಂಡಿದ್ದೆ ಅವ್ರ ಥಿಯೇಟ್ರ್ ಕೆಲಸಗಳ ಬಗ್ಗೆ ತಿಳ್ಕೊಂಡಿದ್ದೆ ನಾನು ಅವ್ರ ಜೊತೆ ಸ್ಟೇಜಲ್ಲಿ ಎಲ್ಲೂ ಕೆಲಸ ಮಾಡಿರಲಿಲ್ಲ ಬಟ್ ಎಲ್ಲೋ ಪ್ರೋಗ್ರಾಮ್ಸ್ ನೋಡಿರ್ತಾರವರು ಅಥವಾ ನಮ್ಮ ಫಂಕ್ಷನ್ಗಳಂತೂ ಭಾಳ ಡಿಫ್ರೆಂಟ್ ಫಂಕ್ಷನ್ಸ್ಗಳು ಮಾಡಿದ್ದೆ ನಾನು ಆ ಕಾಲಕ್ಕೆ ಆ ಫಂಕ್ಷನ್ಗಳೆಲ್ಲ ನೋಡಿದರು ನನಗೆ ಯಾರೋ ಫೋನ್ ಮಾಡಿ ಕೇಳಿದ್ರು ದಯಾನಂದರೆ 23ನೇ ತಾರೀಕು 24, 25, 26 4 ದಿವಸ ಡೇಟ್ ಬೇಕು ಖಾಲಿ ಇದ್ದೀರಾ ಇಲ್ಲ ಅಂತ ಇಟ್ಟೆ ಅಷ್ಟೇ ನೀವ್ಯಾರು ಅಂತ ನಾನು ಕೇಳೋಕೆ ಹೋಗಿಲ್ಲ ಅವ್ರು ಯಾರೋ ಕೇಳಿದ್ರು ತಿರ್ಗಾ ಅವ್ನು ಫೋನ್ ಬಂತು ಸರ್ ಅಟ್ಲೀಸ್ಟ್ 23, 26 ಆ ಥರ ನೋಡಿ ಸರ್ ಹೇಳಿದ್ದೆ ಇಲ್ಲ ರೀ ನೀವು ಈ ತಿಂಗಳಲ್ಲಿ ಎಲ್ಲಿ ಕೇಳ್ತಾ ಇದ್ದೀರಾ 4 ತಿಂಗಳಿಂದನೇ ಕೇಳಬೇಕು ಈಗ ನೋಡಿ 3 ತಿಂಗಳದ್ದು ಡೇಟ್ ಬುಕ್ ಆಗೋಗ್ಬಿಟ್ಟಿದೆ ಇರೋ ವಿಷಯ ಅಲ್ಲ ನೀವು ನೋಡಿ ಆ ಡೇಟಲ್ಲಿ ಯಾರಿದೆ ಎಲ್ಲಿ ಪ್ರೋಗ್ರಾಮ್ ಇದೆ ಏ ಇದು ಸ್ವಲ್ಪ ಜಾಸ್ತಿ ಆಯಿತು ಅನಿಸ್ತು ನನಗೆ ನಿಮ್ಮ ಪ್ರೋಗ್ರಾಮ್ ಅವತ್ತು ಎಲ್ಲಿದೆ 22, 23 ಸರಿ ಕೋಪ ಮಾಡ್ಕೋಬಾರ್ದು ನಾನು ಆಗಲೇ ಹೇಳಿದ್ನಲ್ಲ ಅದು ನಾನು ಆಗಲೇ ಸ್ವಲ್ಪ ಕಲಿತಿದ್ದೆ ಸರಿ ನಾನು ಆವಾಗೆಲ್ಲ ಡೈರಿ ಅಲ್ವಾ ತೆಗೆದು ನೋಡಿದೆ ಇಷ್ಟಿರೋ ಡೈರಿ ಇಷ್ಟು ದೊಡ್ಡದಲ್ಲ ಅದು ಜೋಬಲ್ಲೇ ಇರ್ತದೆ ಅದು ಹಿಂಗೆ ಎಳ್ಕೊಂಡು ಹೋಗಿ ಕಿತ್ತೋಗಿರೋ ಹಪ್ಪಳ ಆದಂಗೆ ಆಗಿರ್ತದೆ ಅದನ್ನೇ ಹುಡುಕಿ ನಂಬರು ಗಿಂಬರು ಎಲ್ಲ ಅದು ನೋಡಿದ್ರೆ ನಮ್ಮ ಗಾನ ವಿನೋದಿ ತಂಡದ ಪ್ರೋಗ್ರಾಮ್ ಇದೆ ಆವತ್ತು ನಾನು ಇಲ್ಲ ಸರ್ ಗಾನ ವಿನೋದಿ ತಂಡದ ಯಾರ್ದದು ಸರ್ ಸುಬ್ರಹ್ಮ ಅಂತ ಅವ್ರು ಗಾನ ವಿನೋದಿ ತಂಡದ ಓಕೆ ಸರ್ ಅಂತಿಟ್ರು ಇದಾಗಿ 3 ದಿವಸಕ್ಕೆ ನಮ್ಮ ಸುಬ್ರಹ್ಮು ಹಂಸಲೇಖ ಅವ್ರಿಗೆ ಥಿಯೇಟ್ರಿಂದಾನೇ ಪರಿಚಯ ರಂಗಭೂಮಿಯಿಂದ ಪರಿಚಯ ಅವ್ರನ್ನ ಹಿಡಿದು ಹಂಸಲೇಖ ಅವ್ರನ್ನ ಕರ್ಕೊಂಡು ನಮ್ಮ ಮನೆಗೆ ಬಂದು ಏನಕ್ಕೆ ಅಂದರೆ ಜೇಸುದಾಸ್ ಕಮ್ SP ಬಾಲಸುಬ್ರಹ್ಮಣ್ಯಂ ಪ್ರೋಗ್ರಾಮು ಉಡುಪಿ ಆ್ಯಂಡ್ ಮಂಗಳೂರಲ್ಲಿದೆ ಲೈವ್
ಜಂಟಿ ಇಬ್ಬರೂ ಸ್ಟೇಜ್ ಮೇಲೆ ನನಗೆ ಹಂಸಲೇಖ ನೋಡಿದ ತಕ್ಷಣ ನಾನು ಸುಸ್ತಾಗ್ಬಿಟ್ಟೆ ಸರ್ ಏನು ಸರ್ ನಮ್ಮ ಮನೆವರೆಗೂ ಏ ನೀವೆಲ್ಲ ಸಾವುಕಾರರಪ್ಪ ಅಂದ್ರು ಸರ್ ಎಲ್ಲಿ ಸಾವುಕಾರ ಸರ್ ಚಿಕ್ಕ ಮನೆ ನೀವೇನು ಸರ್ ಏ ನಾವು ನಿಮ್ಗಿಂತ ಚಿಕ್ಕ ಮನೆಯಲ್ಲಿ ಇದ್ದವ್ರು ಇದು ದೊಡ್ಡ ಮನೆ ನಮ್ಮ ಲೆಕ್ಕಕ್ಕೆ ಆದರೆ ಅವ್ರು ಭಾಳ ನ್ಯಾಚುರಲಾಗಿ ಮಾಡ್ತಾರೆ ಅಂದರೆ ಹಂಸಲೇಖ ಅವರು ಏನು ಮಾತಾಡೋದು ಮುಚ್ಚು ಮರೆ ಇಟ್ಕೊಂಡು ಅಥವಾ ಆ ದೊಡ್ಡ ಮನುಷ್ಯ ಅನ್ನೋ ಕೋಟಿಂಗ್ ಇಟ್ಕೊಂಡು ಏನು ಮಾತಾಡಲ್ಲ ಏ ಬಾಗುರುವೇ ಏನು ಯೋಚನೆ ಮಾಡ್ತೀರಿ ಇದು ಭಾಳ ದೊಡ್ಡ ಮನೆ ನಾ ಇದಕ್ಕಿಂತ ಚಿಕ್ಕ ಮನೆಯಲ್ಲಿ ಇದ್ದಿದ್ದು ಬನ್ನಿ ಅಂತ ಎಲ್ಲ ಅಂದು ಕೂರಿಸಿ ನಾನು ಕಾಫಿ ಗೀಫಿ ಎಲ್ಲ ತೊಗೊಂಡಲ್ಲ ಇದಕ್ಕಿದ್ದಕ್ಕೆ ಬೆಡ್ಶೀಟ್ ಎಲ್ಲ ಎತ್ತಿ ಎಸ್ತಿ ಯಾವುದೋ ಏನೇನು ಬೇಡ ಎಲ್ಲ ಹಂಗೆ ಇರಲಿ ಕೂತ್ಕೊಳ್ಳಿ ಕೂತ್ಕೊಂಡು ಏನಕ್ಕೆ ಅಂದರೆ ಸುಬ್ರಾಮ್ಗೆ ಹೇಳಿಸಿದ್ರು ಇಲ್ಲ ನನ್ನ ಡೇಟ್ ಕ್ಯಾನ್ಸಲ್ ಮಾಡಿ ಇವ್ರ ಜೊತೆ ಹೋಗ್ಬೋದು ಅಂತ ಒಂದು ಫೋನ್ ಮಾಡಿಸ್ಬೋದಾಯಿತು ಸುಬ್ರಾಮ್ ಕೈಯಲ್ಲಿ ಏಯ್ ನೀವು ಹೋಗ್ರಿ ಹಂಸಲೇಖ ಅದನ್ನು ಕರೆದವ್ರೆ ಅದು ಹಂಸಲೇಖಾನೇ ಬಂದವರು ಅಂದರೆ ಅವ್ರಿಗೆ ಜವಾಬ್ದಾರಿ ಎಷ್ಟಿದೆ ನಾವು ಏನೇ ವ್ಯಕ್ತಿಗಳು ದೊಡ್ಡವರು ಗೊಡ್ಡವರು ಅಂತ ಕೂತ್ಕೊಂಡು ಮಾತಾಡ್ಬೋದು ಅಷ್ಟು ದೊಡ್ಡವರಾದರೂ ಅಷ್ಟು ಬ್ಯುಸಿ ಇದ್ದು ಆವಾಗ ಅವರು ಸಿಕ್ಕಾಪಟ್ಟೆ ಬ್ಯುಸಿ ಇದ್ದರು ಹಂಸಲೇಖಾನ ಒಂದು ಎರಡು ಒಂದು ನಿಮಿಷ ಸಿಕ್ಬಿಟ್ರೆ ಸಾಕು ಅಂತ ಎಲ್ಲ ಸಿಂಗರ್ಸು ಕಾಯೋರು ಯಾಕಂದ್ರೆ ನಂಗೆ ಲೈಫ್ ಆಗಿಬಿಡ್ತದೆ ಅಟ್ಲೀಸ್ಟ್ ಒಂದು ಹಾಡು ಕೇಳ್ಬಿಡಿ ಸರ್ ಅರ್ಧ ಹಾಡು ಕೇಳ್ಬಿಡಿ ಸರ್ ಅಥವಾ ಒಂದು ಹಂಗೆ ಕಾಯ್ತಾಯಿದ್ರು ಪ್ರೊಡ್ಯೂಸರ್ಗಳು ಸರ್ ಹಾಡು ಬರೆದ್ರೆ ಹಂಗೆ ಕಾಯ್ತಾಯಿದ್ರು ಅಂಥ ಟೈಮಲ್ಲಿ ಹಂಸಲೇಖ ನಮ್ಮ ಮನೆಗೆ ಬಂದು ಕೂತ್ಕೊಂಡು ಟೀ ಕುಡಿದು ಏನು ಅಂದರೆ ಅದೇ ಹಿಂಗೆ ನಾನಂದೆ ಸರ್ ನನ್ನ ಸೌಭಾಗ್ಯ ಸರ್ ಅಂತ ದೊಡ್ಡ ಪ್ರೋಗ್ರಾಮಿಗೆ ಬರೋದು ಇಲ್ಲ ಇಡೀ ನಿಮ್ಮ ಟೀಮೇ ಕರೆಯೋಣ ಅಂತಿದ್ದೆ ಕಾಮಿಡಿ ಬೇಕು ಸ್ವಲ್ಪ ಬಟ್ ನೀವು ಒಬ್ಬರು ಬನ್ನಿ ಅದಕ್ಕೆ ಸುಬ್ರಾಮ್ ಆಯಿತು ಸರ್ ಬರ್ತೀನಿ ಏನಿಲ್ಲ ಸ್ವಲ್ಪ ಡಿಫ್ರೆಂಟಾಗಿ ಪ್ಲ್ಯಾನ್ ಮಾಡಿದ್ದೀನಿ ಅಂದರು ಸರ್ ಮಿಮಿಕ್ರಿಗೆ ಏನಿದೆ ಹಂಸಲೇಖ ಮ್ಯೂಸಿಕ್ಕು ಯೇಸುದಾಸು ಎಸ್ ಪಿ ಇರುವಾಗ ಫಸ್ಟ್ ಆಫ್ ಆಲ್ ನಾವು ಬೇಕಾಗೇ ಇಲ್ಲ ಅಲ್ಲಿ ಅದು ಮೇನ್ ರೀಸನ್ ಏನಂದರೆ ಅವರಿಬ್ಬರು ಇರುವಾಗ ನಿಮಗೆ ಈ ತೆಂಗಿನ ಮರದ ತೋಪ್ನಲ್ಲಿ ಗರ್ಕೆ ಹುಲ್ಲು ಹುಡುಕ್ದಂಗೆ ಅದು ಎಲ್ಲಿರ್ತೀವಿ ನಾವು ನೋಡೋಕ್ಕೆ ಅದೇ ಥರ ಇದೆ ಅಷ್ಟೇ ಬಟ್ ಅದು ತೆಂಗಿನ ಮರ ಇದೆ ಗರ್ಕೆ ಹುಲ್ಲು ನಾನು ಅದು ಆಮೇಲೆ ನನಗೆ ಖುಷಿಯಾಗಿದ್ದು ನಿಜವಾಗಿ ಹೇಳ್ಬೇಕಾದ್ರೆ ಪ್ರೋಗ್ರಾಮ್ ಮಾಡೋಕ್ಕಲ್ಲ ಹೋಗಿದ್ದು ಅವರಿಬ್ಬರನ್ನು ನೋಡ್ಬೋದಲ್ಲ ಮುಟ್ಬೋದಲ್ಲ ಮಾತಾಡಿಸ್ಬೋದಲ್ಲ ಅನ್ನೋ ಖುಷಿಗೆ ಹೋಗಿದ್ದು ನಾನು ಭಾಳ ಖುಷಿಯಾಯಿತು ಸರಿ ಆಯಿತು ಸರ್ ಬರ್ತೀನಿ ಅಂತ ನನಗೆ ಎರಡು ದಿವಸ ಮುಂಚೆನೇ ಸಿಗಬೇಕು ನೀವು ಹಿಂಗೆ ಹುಷಾರು ಯಾವಾಗ ಬೇಕಾದ್ರೂ ಬರ್ತೀನಿ ಈ ಪ್ರೋಗ್ರಾಮ್ ನೋಡಿದವ್ರಿಗೆ ಮಾತ್ರ ಗೊತ್ತಿರುತ್ತೆ ಬಹುಶಃ ನೆಟ್ಟಲ್ಲೆಲ್ಲೂ ಈ ಪ್ರೋಗ್ರಾಮ್ ಇಲ್ಲ ಏನು ಅಂದರೆ ಜಯಸುದಾಸು ಎಸ್ ಪಿ ಪ್ರೋಗ್ರಾಮಲ್ಲಿ ನಾನು ಬೇರೆ ಅವತ್ತು ತಾರಾವರು ಇದ್ದರು ನಿರೂಪಣೆ ಮಾತ್ರ ಅಲ್ಲ ನಂದೇನು ಅಂದರೆ ತಾರಾವರು ಯಾರೋ ನಿರೂಪಣೆ ಮಾಡ್ತಾಯಿದ್ರು ನಂದು ಹೆಂಗೆ ಇತ್ತು ಅಂದರೆ ಒಂದು ಹಾಡಿಗೆ ಎಂಟ್ರಿ ಕೊಡಬೇಕು ಈಗ ಕನ್ನಡದ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಈ ಹಾಡು ಲವ್ ಮೀ ಆರ್ ಹೇಟ್ ಮೀ ಅಂದ ತಕ್ಷಣ ಆ ಡ್ರೆಸ್ ಹಾಕು ಲವ್ ಮೀ ಆರ್ ಹೇಟ್ ಮೀ ಲ ನಾನು ಎಂಟ್ರ್ ಆಗೋದೇನೆ ಇವತ್ತೇನು ಗೊತ್ತಾ ಈ ಲವ್ ಲವ್ ಅನ್ನೋದೇನೋ ಹೇಟ್ ಮೀ ಅಂದರೆ ಕೋಪ ಮಾಡ್ಕೊಳ್ಳೋದು ಅದು ಎರಡರ ಮಧ್ಯೆ ಇದೆಯಲ್ಲ ಅಂದ್ಕೊಂಡೇ ಹೋಗ್ಬೇಕು ಹೋಗ್ಬಿಟ್ಟು ಹಾಡನ್ನು ಹೇಳ್ಬಿಟ್ಟು ಆ ನೆಕ್ಸ್ಟ್ ಹಾಡಿಗೆ ಕ್ಲೂ ಕೊಟ್ಬಿಟ್ಟು ಬರಬೇಕು ಇದನ್ನು ಬಹುಶಃ ಹಂಸಲೇಖ ಅವತ್ತೇ ಪ್ಲ್ಯಾನ್ ಮಾಡಿದರು ಇದಾದ ತಕ್ಷಣವೇ ನೆಕ್ಸ್ಟು ಈ ನೆಕ್ಸ್ಟ್ ಹಾಡು ಯಾವುದು ಗೊತ್ತಾ ಅಂತೇನೋ ಅನೌನ್ಸ್ ಮಾಡಿದ್ರೆ ರಪ್ಪ ಅಂತ ಬರ್ತೀನಿ ಸಾಂಗ್ಲಿಯಾನ 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 ಯಾವ್ದ್ರೆ ಇವತ್ತು ಬಂದಿರೋದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಜಯಸುದಾಸ್ ಈ ಥರ ಶಂಕರ್ನಾಗ್ ಸ್ಟೈಲ್ನಲ್ಲೇ ಅನೌನ್ಸ್ ಮಾಡಬೇಕು ಅನೌನ್ಸ್ ಮಾಡಿ ಡೈಲಾಗ್ ಹೇಳಿ ಆ ಯಾವುದೂ ಸಿನಿಮಾ ಡೈಲಾಗ್ ಹೇಳಬಾರ್ದು ಎಲ್ಲ ಈ ಸಾಂಗಿಗೆ ಸಂಬಂಧಪಟ್ಟಂಗೆ ಹೇಳಿ ಆ ಸಾಂಗ್ಗೆ ಬಿಲ್ಡಪ್ ಕೊಟ್ಟು ವಾಪಸ್ ಬರು ಈ ಥರ 13-12 ಎಂಟ್ರಿ ನನಗೆ ಸೊ ಅಷ್ಟಕ್ಕೆ ಬೇಕಾಗಿರೋ ಡ್ರೆಸ್ಗಳೆಲ್ಲ ನಾನೇ ಹೊಂದಿಸ್ಕೊಂಡು ತೊಗೊಂಡೋಗ್ಬೇಕು ಆ ಡ್ರೆಸ್ಗೆ ಒಂದು ರೂಮು ನನಗೆ ಹಂಸಲೇಖ ಕೊಡಿಸಿದ್ರು ಅಲ್ಲಿ ಡ್ರೆಸ್ ಚೇಂಜ್ ಮಾಡೋಕ್ಕೆ ಒಂದು ರೂಮು ಅಂದರೆ ಅವ್ರಿಗೆ ಐಡಿಯಾ ಏನೋ ಹೊಸದು ಈ ಮಾಮೂಲಿ ಕಂಪೇರಿಂಗ್ ಬಂದ್ಬಿಟ್ಟು ಈಗ ಶಂಕರ್ನಾಗ್ ಅವರ ಗೀತೆ ಕೇಳಿ ಅಂತ ಹೇಳೋದು ಬೇಡ ಶಂಕರ್ನಾಗೇ ಬಂದ್ಬಿಡ್ಬೇಕು ಅಲ್ಲಿ ರಾಜ್ಕುಮಾರೇ ಬಂದ್ಬಿಡ್ಬೇಕು ಪ್ರಭಾಕರೇ ಬಂದ್ಬಿಡ್ಬೇಕು ಅಂಬರೀಷ ಬಂದ್ಬಿಡ್ಬೇಕು ಬಾಲಣ್ಣನೇ ಬಂದ್ಬಿಡ್ಬೇಕು ಅವ್ರಿಗೆ ಒಳೆದಿದ್ದು ನಮಗೂ ಲಕ್ಕು ಅಂತ ಒಂದು ದೊಡ್ಡ ಪ್ರೋಗ್ರಾಮಲ್ಲಿ ಭಾಗವಹಿಸೋದು ಪ್ರೋಗ್ರಾಮ್ ಹೆಂಗಾಯಿತು ಅನ್ನೋದು ದೊಡ್ಡ ವಿಷಯ ಅಲ್ಲ ಸರ್ ಪ್ರೋಗ್ರಾಮ್ ಚೆನ್ನಾಗಾಯಿತು ಬಟ್ ಅಲ್ಲಿಗೆ ನಡೆದಿರೋ ಕೆಲವು ಘಟನೆ ಇದೆಯಲ್ಲ ಅದು ಬಹುಶಃ ಇತಿಹಾಸದಲ್ಲಿ ಬರೆದಿಡಬೇಕಾಗಿರುವಂಥ ಒಂದು ಅಕ್ಷರಗಳು ಅಥವಾ ಘಟನೆಗಳು ನಡೆದಿರೋದು ಅಂಥ ದೊಡ್ಡ ಘಟನೆಗಳು ಸಾಯಂಕಾಲ 6 ಗಂಟೆಗೆ ಪ್ರೋಗ್ರಾಮ್ ಮಧ್ಯಾಹ್ನ 11 ಗಂಟೆಗೆ ಏನು ಕೆಲಸ ಏ ಅವರೆಲ್ಲ ಆ ಹೋಟ್ಲಲ್ಲಿ ಇದ್ದಾರೆ ಅಂತ ಯಾವುದೋ ಒಂದು ಇನ್ನೊಂದು ಹೋಟ್ಲಲ್ಲಿ ಮಂಜುರಮ್ಮ ಸರಿ ನೋಡೋಣ ಅಂತ ಹೋದ್ವಿ ದೊಡ್ಡ ಅದು ನನಗೂ ಒಂದು ಒಳ್ಳೆ ಹೋಟ್ಲಲ್ಲಿ ಉರಿಸಿದ್ರು ಅವರು ಒಂದು ಒಳ್ಳೆ ಹೋಟ್ಲಲ್ಲಿ ನಾನು ಹೋದರೆ ಸರ್ ಅಂಥ ದೊಡ್ಡ ಘಟಾನುಘಟಿಗಳು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಜಯಸುದಾಸು ರಿಹರ್ಸಲ್ ಮಾಡ್ತಾವ್ರೆ ಸರ್ ಏನಕ್ಕೆ ಅಂದ್ರೆ ಅವತ್ತು ಪ್ರೋಗ್ರಾಮು ಬಟನ್ ಹೊತ್ಬಿಟ್ಟು ಇವಾಗ ಹಾಡ್ತಾರಲ್ಲ ಹಂಗಲ್ಲ 16-32 ಜನ ಇನ್ಸ್ಟ್ರೂಮೆಂಟ್ ಪ್ಲೇಯರ್ಸ್ ಲೈವು ಪಪ ಪಂ ಶಿವಮಣಿ ಡ್ರಮ್ಸು ಎಲ್ಲರೂ ಕೂತ್ಕೊಂಡು ರಿಹರ್ಸಲ್ ಮಾಡ್ತಾವ್ರೆ ಚಿಕ್ಕ ಮಕ್ಕಳ ಥರ ಸಾಧನೆ ಅನ್ನಬೇಕಂದ್ರೆ ನಿಜವಲ್ಲಿ ಏನೋ ಕೆಲಸ ಮಾಡಬೇಕಂದ್ರೆ ಸಾಧನೆ ಆಗಲ್ಲ ಅಂತ ಗೊತ್ತಾಯ್ತು ನನಗೆ
ಎಲ್ಲರೂ ರಿಹರ್ಸಲ್ ಮಾಡ್ತಾರೆ ಜೇಸುದಾಸ್ ಒಂದು ಹಾಡು ಹೇಳಿದ ಮೇಲೆ ನೆಕ್ಸ್ಟ್ ದಿಸ್ ಸಾಂಗ್ ಅಂತ ತಕ್ಷಣ ಎಸ್ ಪಿ ಅವರು ಆಡ್ತಾರೆ ಚಿಕ್ಕ ಹುಡುಗನ ಥರ ಒಂದು ಬುಕ್ಕಲ್ಲಿ ಅದು ಡ್ರಾಯಿಂಗ್ ಬುಕ್ಕಲ್ಲಿ ಬರ್ಕೊಂಬಂದ್ಬಿಟ್ಟವ್ರೆ ಸ್ಟ್ಯಾಂಡ್ ಗಿಂಡ್ ಅವ್ರದವರೇ ಫಿಕ್ಸ್ ಮಾಡ್ಕೋತಾರೆ ಜೇಸುದಾಸ್ ಎಸ್ ಪಿ ನಾನು ನೋಡಿದೆ ಓ ಇಷ್ಟು ಕೆಲಸ ಮಾಡಬೇಕಾ ದೊಡ್ಡವರಾದ್ಮೇಲೂ ಹಿಂಗಂದರೆ ಎಲ್ಲ ಬರ್ತದೆ ಅವ್ರಿಗೆ ಬಟ್ ಆ ಶ್ರದ್ಧೆ ಹಿಂಗೆ ಹಂಸಲೇಖ ಕಂಡಕ್ಟ್ ಮಾಡ್ತಾವ್ರೆ ಈ ಸಾಂಗ್ ಇದು ಅಂದರೆ ಅವರೇ ಮಾಡಿರೋ ಸಾಂಗ್ಗಳಿದೆ 90% ಅವರೇ ಮಾಡಿರೋ ಸಾಂಗ್ಗೆ ತಿರ್ಗಾ ರಿಹರ್ಸಲ್ ಮಾಡಿ ಪಕ್ಕಾ ಮಾಡಿ ಸೌಂಡ್ ಎಲ್ಲ ಚೆಕ್ ಮಾಡಿ ಏನೇನೋ ಮಾಡ್ತಾರೆ ಸೌಂಡ್ ಚೆಕ್ ಮಾಡಲಿಲ್ಲ ಅಲ್ಲಿ ಹೋಟೆಲಲ್ಲಿ ಎಲ್ಲ ಇನ್ಸ್ಟ್ರೂಮೆಂಟ್ ನಾನು ಮಧ್ಯಾಹ್ನ 3 ಗಂಟೆಗೆ ಅಲ್ಲಿದ್ದೆ ಡ್ರೆಸ್ಗಳೆಲ್ಲ ಚೇಂಜ್ ಆಗಬೇಕಲ್ಲ ಎಲ್ಲ ಡ್ರೆಸ್ಸು ಐರನ್ ಎಲ್ಲ ಮಾಡಿಸಿ ರೆಡಿ ನಿಮ್ಗೆ ಅಸ್ಟೆಂಟ್ ಬೇಕಾ ಅಂತ ಕೇಳಿದ್ರು ಅಯ್ಯೋ ಸರ್ ನಾನೇ ಅಸ್ಟೆಂಟು ನಮ್ಗೆ ಯಾಕೆ ಅಸ್ಟೆಂಟು ಬಿಡಿ ಸರ್ ನಾನು ಮಾಡ್ಕೋತೀನಿ ನನ್ನ ಮೇಕಪ್ ನಾನೇ ಮಾಡಿ ಮೇಕಪ್ ಮ್ಯಾನು ಎಲ್ಲ ಕರೆಸಿದ್ರು ಹಂಸಲೇಖ ಅವರು ಅದ್ದೂರಿಯಾಗಿ ಮಾಡಿಸಿ ಸರ್ ಆ ಸ್ಟೇಜ್ ನೋಡೋಕ್ಕೆ ಒಂದು ಸಂತೋಷ ಏನು ಅಂದರೆ ನಿಮಗೆ ಒಂದು ತುಂಬಿದ ಅಡುಗೆ ಮನೆ ಕಣ್ಣಂಗೆ ಕಾಣ್ತಾ ಇತ್ತು ಅರಮನೆದು ಅಡುಗೆ ಮನೆ ಇದ್ದಂಗೆ ಅನ್ನಬೇಕು ಆ ಪಳಪಳ ಅಂತ ಹೊಳಿತಾ ಇರೋ ಇನ್ಸ್ಟ್ರೂಮೆಂಟ್ಸು ಆ ಫ್ಲೂಟ್ಸು ಅದು ಯೂ 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 ಯು ಸರ್ ನಿಮಗೆ ಭಾಳ ಸತ್ಯ ಹೇಳ್ತೀನಿ ಮಂಗಳೂರಿನ ಭಾಳ ಪ್ರಖ್ಯಾತ ಆರ್ಕೆಸ್ಟ್ರಾದವರು ಎಲ್ಲ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಸರ್ 1 ನಿಮಿಷ ಸ್ಟೇಜ್ ಮೇಲೆ ಬಿಡಿ ಸರ್ ಒಂದು ಸತಿ ನೋಡ್ಕೊಂಬಂದ್ಬಿಡ್ತೀನಿ ಹೆಂಗೆ ಸೆಟಪ್ ಮಾಡವ್ರೆ ಸ್ಟೇಜ್ ಸೆಟಪ್ ಯಾರನ್ನೂ ಬಿಡೋಂಗಿಲ್ಲ ಹಂಗೂ ಸ್ವಲ್ಪ ಪರಿಚಯ ಇರೋರನ್ನ ಬಿಟ್ಟೆ ಇಲ್ಲ ಅಂತಿಲ್ಲ ಏನು ಮಾಡೋಕ್ಕಲ್ಲ ಆಮೇಲೆ ನಾನು ಮಂಗ್ಳೂರಿಗೆ ಹೋಗ್ಬೇಕಲ್ಲ ಪ್ರೋಗ್ರಾಮ್ಗೆ ಇವಾಗ ನಾನು ಕೊಬ್ಬು ತರಿಸಿರೋಕ್ಕಾಗಲ್ಲ ಸರಿ ಹೋಗ್ಬಿಟ್ಟೆ ಏನು ಆ ಶಿವಮಣಿ ಅವರು ಸೆಟ್ ಮಾಡಿರೋದು ಯಾವುದೋ ಒಂದು ಬಾಂಬೆದು 2 ಮನೆ ಸೆಟ್ ಮಾಡ್ದಂಗೆ ಮಾಡವ್ರೆ ಈ ಕಡೆ ಯಾವ್ಯಾವುದೋ ಮಕ್ಕಳ ಸಾಮಾನು ಅದು ಇದು ಆಟದ್ದು ಗಿಟ್ಟದ್ದು ಏನಿದು ಅಂತಂದರೆ ಎಲ್ಲ ಒಂದೊಂದು ಥರ ಇನ್ಸ್ಟ್ರೂಮೆಂಟ್ಸು ಆಮೇಲೆ ಆ ಕಡೆ ಆರ್ ಫ್ಲೂಟ್ಸ್ನವರು ಎಲ್ಲ ಹಂಸಲೇಖ ಧನ್ಯೋಸ್ಮಿಯಪ್ಪ ಅನ್ನಿಸ್ಬಿಡ್ತು ಯಾರು ಯಾರು ಮಾಡೋಕ್ಕಾಗತ್ತೆ ರೀ ಅಂತ ಅದು ಪ್ರೋಗ್ರಾಮು ಇದೆಲ್ಲ ಮಾಡಿದ್ರು ಆಶ್ಚರ್ಯ ಏನಂದರೆ ಹೊರಗಡೆ ಜನಕ್ಕೆ ಏನು ಅನ್ನಿಸ್ತು ಏನು ಮಾಡಿಸ್ತು ನನಗೆ ಗೊತ್ತಾಗಲ್ಲ ನಾನು ಗ್ರೀನ್ ರೂಮಲ್ಲಿದ್ದು ನಾನು ನೋಡಿರೋ ನನ್ನ ಲೈಫ್ನಲ್ಲೇ ನಾನು ಹೇಳಿದ್ನಲ್ಲ ಮರೆಯೋಕ್ಕಾಗದೆ ಇರೋ ಘಟನೆ ಸುವರ್ಣಾಕ್ಷದಲ್ಲಿ ಬರಬೇಕಾಗಿದ್ದ ಅಂತ ನನಗೆ ಅನಿಸಿದ್ದೇನು ಅಂದರೆ ಕರೆಕ್ಟ್ 6 ಗಂಟೆ ಯಾರೂ ಇಲ್ಲ ಹಂಸಲೇಖ ಅವರು ಬಂದಿಲ್ಲ ಯಾರೂ ಬಂದಿಲ್ಲ ಅಂದರೆ 6 ಗಂಟೆಗೆ ಪ್ರೋಗ್ರಾಮು ಅಂತ ಹೇಳಿದ್ದಾರೆ 6:30 ಆಗಬೇಕು ಸ್ವಲ್ಪ ಕತ್ಲೆ ಆಗಬೇಕಲ್ಲ ಓಪನ್ ಏರ್ ಹಾಂ ಉಡುಪಿ ಸಭಾಂಗಣ ಓಪನ್ ಸಭಾಂಗಣ ಅಂದರೆ ದೇವಸ್ಥಾನದ ಹಿಂದ್ಗಡೆನೆ ಕೃಷ್ಣನ ದೇವಸ್ಥಾನದ ಹಿಂಭಾಗನೇ ಸೊ ದೇವಸ್ಥಾನದ ಅದೊಂದು ದೊಡ್ಡ ಸಭಾಂಗಣ ಇದೆ ಅಲ್ಲಿ ಅಲ್ಲೇ ಮಾಡಿಸಿದ್ರು ಓ 6 ಗಂಟೆ ಈ ಸೂಜಿ ಹಿಂಗೆ ಬರ್ತದಲ್ಲ ಹಂಗೆ 4 ಜನ ಬಂದು ಮುಂದೆ ನಿಂತ್ಕೊಂಡ್ರು ಗಂಗಾಧರನ್ ಅಂತ 3 ಜನ ವೈಟ್ 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 ಜೇಸುದಾಸ್ ಐ ಆಮ್ ರೆಡಿ ಅಂದರು ಮಧ್ಯಾಹ್ನ ಪರಿಚಯ ಮಾಡಿಸಿದ್ರು ಈಸ್ ಗೋಯಿಂಗ್ ಟು ಕಂಪೇರ್ ಈಸ್ ಡೂಯಿಂಗ್ ಏನೋ ಸುಮ್ಮನೆ ಪರಿಚಯ ಮಾಡಿಸು ನನ್ನ ಹೆಸರು ಅವ್ರಿಗೆ ನಾನು ರೆಕಗ್ನೈಸ್ ಮಾಡಿದ್ರು ಐ ಆಮ್ ರೆಡಿ ಅಂದರು ಜೇಸುದಾಸು ಐ ಆಮ್ ರೆಡಿ ನನಗೆ ಹೇಳೋದು ಸರ್ ಸರ್ ಎಸ್ ಸರ್ ಎಸ್ ಸರ್ ಯಾರೂ ಇಲ್ಲ ಇನ್ನು ಯಾರೂ ಬಂದಿಲ್ಲ 6 ಗಂಟೆ ಸೂಜಿ ಬಂದಂಗೆ ಬಂದು ಅಂದರೆ ಸರ್ ದೇ ಆರ್ ಕಮಿಂಗ್ ಸರ್ ನಾ ನೋ ಪ್ರಾಬ್ಲಮ್ ನೋ ಪ್ರಾಬ್ಲಮ್ ನೋ ಪ್ರಾಬ್ಲಮ್ ಅಂತ ಹೋಗಿ ಒಂದು ಕಡೆ ಸುಮ್ಮನೆ ಕೂತರು ಆಮೇಲೆ ಹಾಡುಗಳೆಲ್ಲ ತಿರ್ಗಾ ಇನ್ನೊಂದು ಸತಿ ನೋಡ್ಕೊತಾ ಇದ್ರು ಯಾರು ಯಾಕೆ ಬಂದಿಲ್ಲ ನಾನು ಮೊದಲು ಬಂದಿದ್ದೀನಿ ಏನಿದಿಲ್ಲ ಕೇಳೋರಿಲ್ವಾ ಹೇಳೋರಿಲ್ವಾ ಏನೂ ಇಲ್ಲ ಕಾಪಿ ಟೀನವರೇ ಬಂದಿಲ್ಲ ಸರಿಗೆ ಆಮೇಲೆ ಇಮ್ಮಿಡಿಯೇಟು ಫೋನ್ ಮಾಡಿ ಎಲ್ಲ ಓಡು ಅವಾಗೆಲ್ಲ ನಮ್ಗೆ ಅಷ್ಟೊಂದು ಮೊಬೈಲ್ ಗಿಬೈಲ್ ಫೋನ್ ಓಣ್ ದಡ 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 ಓಡು ಬಂದರು ಎಲ್ಲರೂ ಬಂದರು ದಡ ಜೇಸುದಾಸ್ ಬಂದ್ಬಿಟ್ಟಾರೆ ಜೇಸುದಾಸ್ ಬಂದ್ಬಿಟ್ಟಾರೆ ಎಲ್ಲರೂ ಬಂದರು ನಾನು ಹಿಂಗೆ ಸರ್ ವಿಲ್ ಗೆಟ್ಸ್ ಯು ಸಮ್ ಕಾಮ್ ಡೋಂಟ್ ವರಿ ಡೋಂಟ್ ವರಿ ದಟ್ಸ್ ನಾಟ್ ಯುವರ್ ಜಾಬ್ ಡೋಂಟ್ ವರಿ ಯು ಬಿ ಹ್ಯಾಪಿ ನನಗೆ ಒಂದು ಕಡೆ ಟೆನ್ಷನ್ನು ಸ್ಟೇ ಪ್ರೋಗ್ರಾಮಿಂಗ್ ಆಗುತ್ತೆ ಇನ್ನೊಂದು ಕಡೆ ಜೇಸುದಾಸ್ ಬಂದ್ಬಿಟ್ಟವ್ರೆ ಸರಿ ಅಷ್ಟೊತ್ತಲ್ಲಿ ಹಂಸಲೇಖ ಅವರೆಲ್ಲ ಓಡಿ ಬಂದರು ಇದಲ್ಲ ವಿಷಯ ಏನು ಅಂದರೆ ಆಮೇಲೆ ಒಂದು 5 ನಿಮಿಷ ಅಷ್ಟರಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯ ದಡ 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 ಓಡಿ ಬಂದರು ಸಾರಿ ಐ ಆಮ್ ಲೇಟ್ ಅಂದರು ಜೇಸುದಾಸ್ಗೆ ಅದು ದೊಡ್ಡ ವಿಷಯ ಅಲ್ಲ ಅದಾದಮೇಲೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಅಲ್ಲೇ ಕೂತ್ಕೊಂಡ್ರು ಇವರೆಲ್ಲ ನಮ್ಮ ಹಂಸಲೇಖ ಅಂತೂ ಒಳಗಡೆ ಪರ್ವತ ಉಕ್ತಾ ಇದೆ ಆದರೂ ಮೇಲ್ಗಡೆ ಮಾತ್ರ ಎಲ್ಲ ಜೋಕ್ ಮಾಡ್ಕೊಂಡು ಹೊರಗಡೆ ಏನಾಗ್ತದೋ 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 ಅಂಥ ಲೆಜೆಂಡ್ಸ್ ಇಟ್ಕೊಂಡು ನೀವು ಜೇಸುದಾಸ್ ಒಬ್ಬರದ್ದು ಕಚೇರಿ ಮಾಡೋದೇ ಕಷ್ಟ ಆಮೇಲೆ ಜೇಸುದಾಸ್ದವ್ರದ್ದು ಏನು ಅಂದರೆ ಅವ್ರು ಪ್ರೋಗ್ರಾಮ್ ಮಾಡುವಾಗ ಯಾವುದೋ ಡ್ಯಾನ್ಸು ಗೀನ್ಸು ಅಂಥದ್ದೆಲ್ಲ ಇರಬಾರ್ದು ಅವ್ರ ರಿಯಲ್ ಕಚೇರಿ ಥರ ಮಾಡೋದು ಅವ್ರು ಅವ್ರೊಬ್ಬರದ್ದು ಶೋ ಮಾಡೋದು ಈ ಥರ ಮಾಡೋದು ಕಮ್ಮಿ ಅವರು ಆವಾಗ ಆ ಕಾಲಕ್ಕೆ ಕ್ಲಾಸಿಕ್ ಸ್ಟೈಲು ಅವ್ರನ್ನ ಇಲ್ಲಿ ಕರ್ಕೊಂಬರೋದು ಅಂದರೆ ಏನು ಅಂದರೆ ಹಿಸ್ಸೈನಸ್ ಅಬ್ದುಲ್ಲಾ ಅನ್ನೋ ಒಂದು ಸಿನಿಮಾ ಅವಾಗ ಇನ್ನೂ ರಿಲೀಸ್ ಆಗಿರಲಿಲ್ಲ ರೆಕಾರ್ಡಿಂಗ್ ನಡೆದಿತ್ತು ಪ್ರಮದವನಂ ವೀಂಡುಮ್ ಅಂತ ಒಂದು ಸಾಂಗು ಅದು ಭಾಳ ಫೇಮಸ್ ಸಾಂಗ್ ಮಲಯಾಳಂನಲ್ಲಿ ಅದರ ರೆಕಾರ್ಡಿಂಗ್ ಮುಗಿಸ್ಕೊಂಡು ಬಂದವರು ಅವರು ಮ್ಯಾಂಗ್ಳೂರು ಏರ್ಪೋರ್ಟಿಗೆ ಬಂದು ಇಳಿದು ಬಂದಿರೋದು ನನಗೆ ಇದರಲ್ಲಿ ಆಶ್ಚರ್ಯ ಆಗಿದ್ದೇನು ಅಂದರೆ ಇನ್ನೇನು ಪ್ರೋಗ್ರಾಮ್ ಸ್ಟಾರ್ಟ್ ಆಗಬೇಕು ಫಸ್ಟ್ ಪ್ರೋಗ್ರಾಮ್ ಅನೌನ್ಸ್ ಆಯಿತು ಈಗ ಯಾರನ್ನ ಫಸ್ಟ್ ಕಳಿಸೋದು 2 ಲೆಜೆಂಡ್ಸ್ ಇದ್ದಾರೆ ಇಲ್ಲಿ ನೀವು ಸೀನಿಯಾರಿಟಿ ತೊಗೊಂಡ್ರೆ ಜೇಸುದಾಸ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಕರ್ನಾಟಕದಲ್ಲಿ ಕನ್ನಡ ನಾಡು
ಏನೇ ಆಗಿರಲಿ ದಟ್ ಈಸ್ ಸೀನಿಯಾರಿಟಿ. ಜಸ್ದಾಸ್ ಈಸ್ ಗ್ರೇಟ್, ನಿಜ. ಜಸ್ದಾಸ್ನ ಕಳಿಸಿದ್ರು ಸರ್ ಎಲ್ಲಿ, ಮಂಗಳೂರು ಆಡಿಯನ್ಸ್ ಮಾತ್ರ ಅಲ್ವಾ, ಯಾವ್ಯಾವ ಊರಿಂದನೂ ಬಂದ್ಬಿಟ್ಟವ್ರೆ ಇದನ್ನು. ಜೇಸುದಾಸಿಂಗೆ ಎಂಟ್ರಾಗಿ ಜೇಸುದಾಸಿಂಗ್ ನಿಂತರು, ಅನೌನ್ಸು ಮಾಡಿದ್ದಾರೆ ಜೇಸುದಾಸ್ ಫಸ್ಟೇ ಪ್ರಾರ್ಥನೆ ಗೀತನೆ ಆಡ್ತಾ ಇದ್ದಾರೆ ಅಂತ. ಸರ್ ಬುಕ್ಕಿಂಗ್ ಓಪನ್ ಮಾಡಿದ್ರು ಸರ್, ಯಾವುದು ನಡಿಬಾರ್ದು ಆ ಶಬ್ದ ಬಂತು. ನಾನೇ ಒಂದು ನಿಮಿಷ ಶಾಕ್ ಆಗ್ಬಿಟ್ಟೆ. ಇಡೀ ಆಡಿಯನ್ಸ್ ಎಸ್ ಪಿ ಅನ್ನೋಕ್ಕೆ ಶುರು ಮಾಡಿದ್ರು ಸರ್. ತಲೆ ತಗ್ಸೋ ಕೆಲಸ. ಜೇಸುದಾಸ್ ಅಂತ ಗಾನ್ ಘಟಾನ್ಘಟಿ ಬಂದು ನಿಂತಾಗ ಜನ ಎಸ್ ಪಿ ಅಂತ ಬುಕ್ ಫೋಲ್ಡ್ ಮಾಡಿಬಿಟ್ಟು ವಾಪಸ್ ಹೋಗ್ಬಿಡ್ತಾರೆ ಅಂತ ಅಂದ್ಕೊಂಡೆ. ಇಲ್ಲ, ದಿಸ್ ಶೋಸ್ ಹೌ ಮಚ್ ಯು ಲವ್ ಎಮ್ ಅಂದ್ರು. ಶಾಕ್ ಆಗ್ಬಿಟ್ವಿ ಒಂದು ನಿಮಿಷ. ಹೋಗ್ಬಿಟ್ಟು ಸುಮ್ಮನೆ ಹಿಂಗಿಟ್ರು. ಆದರೂ ಹಂಗೆ ಅಂದ್ಬಿಟ್ಟು ಎಲ್ಲರಿಗೂ ಪ್ಲೀಸ್ ಹಂಸಲಿಕ್ಕೆ ಹೋಗಿ ಕಣ್ಬಡಿ ಎಸ್ ಪಿ ಅಂದರೆ ಎಸ್ ಪಿ ಅವ್ರನ್ನ ಕರೆಸಿ ಫಸ್ಟು ಅಂತ. ಈ ಜಾತಿ ಇದೆಯಾ ಇವರಿಬ್ರಿಗೂ? ಜಾತಿ ಇರೋ ಜಾಗನ ಅದು? ಏನು ನೀವು ಕರ್ನಾಟಕ ಇರ್ಬೋದು, ಉಡುಪಿ ದೇವಸ್ಥಾನ ಇರ್ಬೋದು, ಜೇಸುದಾಸು ಎಸ್ ಪಿ ನಿಂತಾಗ ನಾವು ಇಂಡಿಯಾ ಅನ್ಬೇಕೇ ಹೊರ್ತು ಬೇರೇನು ಹೇಳೋಕ್ಕೆ ಆಗಲ್ಲ, ಅಥವಾ ಇಡೀ ವರ್ಲ್ಡ್ ಆಫ್ ಮ್ಯೂಸಿಕ್ ಅನ್ಬೇಕೇ ಹೊರ್ತು ಇನ್ನೇನೂ ಇಲ್ಲ. ಬಟ್ ಯಾರೋ ಹುಡುಗರು ಕೂಗ್ಬಿಟ್ರು, ಸುಮ್ಮನೆ ನಕ್ಕರು. ಇಷ್ಟು ದೊಡ್ಡ ವಿಷಯ ಆಗಿಲ್ಲ ಸರ್. ಬುಕ್ಕಿಂಗ್ ಇಟ್ಕೊಂಬಿಟ್ಟು ಮೈಕ್ ತೊಗೊಂಡು ಕೃಷ್ಣ ಅಂತ ಶುರು ಮಾಡಿದ್ರು. ಬಹುಶಃ ಕೃಷ್ಣ ವಾಪಸ್ ಈ ಕಡೆ ತಿರುಗ್ಬಿಡ್ತಿದ್ದ ಅವತ್ತು. ಆ ಘಟ್ ಸತ್ಯವಾಗ್ಲೂ ಹೇಳ್ತೀನಿ, ನನ್ನ ಧ್ವನಿಯಾಣೆಗಳು ವಾಪಸ್ ಹಿಂಗೆ ಕೃಷ್ಣ ತಿರುಗಿದ್ರು, ಏನು ಆಶ್ಚರ್ಯ ಇದೆ. ಕಲಾ ಮಾಧ್ಯಮ ನೋಡಿ ಮುಂದಿನ ಪೀಳಿಗೆಯವ್ರನ್ನ ತೋರಿಸಿ, ಕಲಾವಿದರ ನೋವುಗಳು ನಡೆದು ಬಂದ ದಾರಿ ಎಲ್ಲ ಅವ್ರು ಕೇಳಿಸಿದ್ರೆ ಅವ್ರಿಗೆ ಬದುಕೋಕ್ಕೆ ಬಹಳ ಸುಲಭವಾಗುತ್ತೆ. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ, ಇವರು ಅಪ್ಲೋಡ್ ಮಾಡೋ ವೀಡಿಯೋಸ್ ಎಲ್ಲ ನಿಮಗೂ ಬರಲಿ. ನೆಕ್ಸ್ಟು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹೋಗಬೇಕು. ನಾನು ನೋಡಿರೋದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಜಸ್ದಾಸ್ ಕೂತಿರುವಾಗಲೇ ಅವ್ರ ಕಾಲ್ಗೆ ಹಿಂಗೆ ನಮಸ್ಕಾರ ಮಾಡಿ ಹಂಗೆ ಹೋದರು. ಅವರು ತಲೆ ಮೇಲೆ ಹಿಂಗೆ ಕೈ ಇಟ್ಬಿಟ್ಟು ಹಿಂಗೆ ಮುತ್ತಿಕ್ಕರು. ಸರ್, ಎರಡು ಲೆಜೆಂಡ್ಸನ್ನ ನೋಡೋದು ಅಂದರೆ, ಆಮೇಲೆ ಆ ಟೈಮಲ್ಲಿ ಇಂಥ ಪರಿಸ್ಥಿತಿಯಲ್ಲಿ ಹ್ಯಾಂಡಲ್ ಮಾಡೋದು ಹೆಂಗೆ, ಹೆಂಗೆ ಹ್ಯಾಂಡಲ್ ಮಾಡ್ತಾರೆ ಒಬ್ರನ್ನೊಬ್ರು? ಸ್ನೇಹಿತರೆ, ಕಲಾಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ. ಕಲಾಮಾಧ್ಯಮದ ಫೇಸ್ಬುಕ್ ಪೇಜ್, ಟ್ವಿಟರ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ನೀವು ಫಾಲೋ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಶೇರ್ ಮಾಡೋದು ಮರಿಬೇಡಿ. ಶೇರ್ ಮಾಡಿದಾಗ ಹ್ಯಾಶ್ಟ್ಯಾಗ್ ಪರಂ ಹಾಕೋದನ್ನು ಮರಿಬೇಡಿ. ಆಗ ನೀವು ಶೇರ್ ಮಾಡಿದ ವಿಡಿಯೋಗಳು ನಮಗೆ ಸಿಗುತ್ತೆ, ನಾವು ಅದಕ್ಕೆ ಕಮೆಂಟ್ ಮಾಡ್ತೇವೆ. ಕನೆಕ್ಟ್ ಆಗಿರೋಣಂತೆ.